ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ನಾನಿವತ್ತು ಕುರಿ ಸಾಗಾಣಿಕೆಗೆ ಅತ್ಯುತ್ತಮವಾದ ಮೇವಿನ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ನೀವೇನು ನೋಡ್ತಾ ಇದ್ದೀರೋ ನೀವೇನು ನೋಡ್ತಾ ಇದ್ದೀರೋ ಇದನ್ನ ಸೊಕ್ಸೆ ಅಂತಾರೆ ಸೊಕ್ಸೆ ಬೀಜ ಅಂತಾರೆ ಇದನ್ನು ನೀವು ಹಾಕಿದರೆ ಮೂರು ತಿಂಗಳಿಗೆ ಕ್ರಾಪಿಕ್ ಬರುತ್ತೆ ಇದು ನೋಡಿ ರೈತರು ಅಡಿಕೆ ಗಿಡದಲ್ಲೇ ಹಾಕಿದ್ದಾರೆ ನೀ ಈ ಮೇವನ್ನು ನೀವು ಕುರಿಗಾಗ್ಲಿ ಪಟ್ಲಿ ಪಟ್ಲಿ ಸಾಕು ಯಾರಿದ್ದೀರೋ ಅವರು ಈ ಮೇವನ್ನ ಮೇಂಟೈನ್ ಮಾಡಿದರೆ ಮರಿ ತಗೊಂಡು ಐದರಿಂದ ಆರು ತಿಂಗಳಿಗೆ ಮರಿ ನಿಮಗೆ ಹದಿನೈದು ಐದು ಸಾವಿರಕ್ಕೆ ಮರಿ ತಗೊಂಡಿದ್ದು ಹದಿನೈದು ಸಾವಿರಕ್ಕೆ ಮರ ಅಂಥ ಮೇವಿದು ನೋಡಿ ನಿಮ್ಮ ಮನೆಯಲ್ಲಿ ನಾಲ್ಕು ಐದು ಸಾಕವರು ಬದ್ಗುಳ್ಗೆ ಹಾಕಂದ್ರೆ ಇದನ್ನು ಅದೇ ರೀತಿ ತುಂಬ ಹತ್ತು ಹದಿನೈದು ಇಪ್ಪತ್ತು ಹಾಕ್ತೀನಿ ಅಂದರೆ ಒಂದು ಅರ್ಧ ಎಕರೆ ಹಾಕ್ಕಳ್ರಿ ನೀವೇನು ನೋಡ್ತಾ ಇದ್ದೀರೋ ಇದು ಸೊಗಸೆ ಅಂತ ಇದು ನಿಮಗೆ ಫರ್ಟಿಲೈಸರ್ಸಲ್ಲೇ ಹೋಗ್ಬಿಟ್ಟು ಸೊಕ್ಸೆ ಬೀಜ ಕೊಡಿ ಅಂದರೆ ಕೊಡ್ತಾರೆ ವಿಚಾರ ಮಾಡಿ ನಿಮ್ಮ ಕಡೆ ಸಿಗ್ತಾವೆ ಎಲ್ಲೇ ನಿಮ್ಮ ಸುತ್ತಮುತ್ತ ಫರ್ಟಿಲೈಸರ್ಸ್ ಸಿಗ್ತಾವಲ್ಲ ಅಲ್ಲೆಲ್ಲ ವಿಚಾರ ಮಾಡಿ ಈ ಮೇವು ಹೆವಿ ಪ್ರೋಟೀನ್ ಇರುತ್ತೆ ತುಂಬ ಪ್ರೋಟೀನ್ ಇರುತ್ತೆ ನೋಡಿ ನೀವೇ ನೋಡಿ ಹೊಲ ತುಂಬ ಹಾಕಿದ್ದಾರೆ ಇವು ಪಟ್ಲಿ ಮರಿಗಳಿಗೆ ಸಾಕರು ಒತ್ಮರಿ ಸಾಕೋರು ಅದೇ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಗೆ ಒಳ್ಳೆ ಮೇವಿದು ಒಳ್ಳೆ ಪ್ರೋಟೀನ್ ಮೇವಿದು ಇದು ಏನಪ್ಪ ಅಂದರೆ ಇದನ್ನು ನೀವು ಹಾಕಿದ ಮೂರು ತಿಂಗಳು ನೀಟಾಗಿ ನೋಡ್ಕೊಂಡ್ರೆ ಬರ್ತಾ ಇರುತ್ತೆ ಮೇವು ಕುಡಿ ಮ್ಯಾಗಳದ್ದು ಉದ್ದಕ್ಕೂ ಹೋಗೋದಕ್ಕೆ ಬಿಟ್ಟು ಸುತ್ತ ಇರೋದೆಲ್ಲ ಮುರ್ಕೊಂಡು ಹಾಕ್ಬೋದು ಅದೇ ರೀತಿ ಮೇವು ಎಷ್ಟು ದಿನ ಬರುತ್ತಪ್ಪ ಅಂದರೆ ನಿಮಗೆ ಒಂದು ಮೂರು ವರ್ಷದ ತಕನ ಮೇಂಟೈನ್ ಮಾಡ್ಬೋದು ನೀವು ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದಲ್ಲಿ ಮೂರು ವರ್ಷ ಮೇವು ಬರುತ್ತೆ ಇದು ಈ ಮೇವನ್ನ ನೀವು ನಿಮ್ಮಲ್ಲಿ ಚಾಪ್ ಕಟ್ಟ್ರಿದ್ದರೆ ಕಟ್ ಮಾಡಿ ನೀವು ಪಟ್ಲಿ ಹಾಕ್ಬೋದು ಇಲ್ಲ ಹಂಗೆ ಹಂಗೆ ಕಟ್ಬೋದು ಏನಪ್ಪ ಅಂದರೆ ನೀವು ಐದು ಸಾವಿರಕ್ಕೆ ಮರಿ ತಗೊಂಡ್ರೆ ಐದರಿಂದ ಆರು ತಿಂಗಳಿಗೆ ಮರಿ ಚೆನ್ನಾಗಿ ಬರುತ್ತೆ ಹದಿನೈದು ಸಾವಿರಕ್ಕೆ ಮರಿಗೆ ಮಾರ್ಬೋದು ಒಳ್ಳೆ ಮೇವು ಇನ್ನು ಆ ಕಡೆ ವಿಚಾರ ಮಾಡಿ ಇದಕ್ಕಿಂತ ಮೇವು ಇನ್ಯಾವುದೂ ಇಲ್ಲ ಕುರಿ ಸಾಗಾಣಿಕೆಯಲ್ಲಿ ಅತ್ಯುತ್ತಮವಾದ ಮೇವು ಇದು ಈ ಮೇವಿನ ಉಪಯೋಗ ಯಾರಾದರೂ ಮಾಡ್ಕೊಳ್ರಿ ಇದರ ಹೆಸರು ಸೊಗಸೆ ಅಂತ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫರ್ಟಿಲೈಝರ್ಸ್ ಹತ್ರ ವಿಚಾರ ಮಾಡಿ ಇದು ಸರಿಸುಮಾರು ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ರಿ ನಿಮಗೆ ಬದುಗಳಿಗೆ ಹಾಕಬೇಕಂದ್ರೆ ಒಂದು ನೂರು ಗ್ರಾಮ್ ತಗೊಳ್ಳ್ರಿ ಇಲ್ಲ ಹೊಲದ ತುಂಬ ಹಾಕ್ಬೇಕಂದ್ರೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ತಗೊಳ್ಳ್ರಿ ಸಿಗ್ತವೆ ಈ ಮೇವನ್ನ ಬಳಸಿ ಖಂಡಿತ ಈ ಮೇವು ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆರಿಗೆ ತುಂಬ ಉಪಯೋಗ ಅತ್ಯುತ್ತಮವಾದ ಮೇವು ನೀವೇ ನೋಡ್ತಾ ಇದ್ದೀರ ರೈತರು ಅಡಿಕೆ ಗಿಡ ಹಾಕಿದ್ದಾರೆ ಅಡಿಕೆ ಗಿಡದೊಳಗೆ ಹೊಲದು ತುಂಬ ಒಂದು ಎಕರೆಕಿನ ಜಾಸ್ತಿ ಇದೆ ಅನಿಸುತ್ತೆ ಇದು ಅಷ್ಟು ಮೇವು ಹಾಕಿದ್ದಾರೆ ನೋಡಿ ನೆಳ್ಳು ಆಗುತ್ತೆ ಬಟ್ ಗೊಬ್ಬರನೂ ಆಗುತ್ತೆ ಎಲ್ಲ ಹೋದ್ರಿ ಅದೇ ರೀತಿ ಕುರಿ ಮೇಕೆಗಳಿಗೆ ತುಂಬ ಪ್ರಿಯವಾದ ಮೇವು ಇದು ತುಂಬ ಚೆನ್ನಾಗಿ ತಿಂತಾವೆ ಏನನ್ನೂ ಬಿಡೋಲ್ಲ ತುಂಬ ಚೆನ್ನಾಗಿ ತಿಂತಾವೆ ಅಷ್ಟೇ ಚೆನ್ನಾಗಿ ಗಟ್ಟಿಯಾಗಿ ಬರ್ತಾವೆ ಮರಿಗಳು ಯಾರೇ ಕುರಿ ಮೇಕೆ ಸಾಗಾಣಿಕೆ ಮಾಡೋ ಅಂತಾರೆ ಈ ಮೇವನ್ನ ಖಂಡಿತ ಉಪಯೋಗ ಮಾಡ್ಕೊಳ್ರಿ ನೀವೇ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಈ ಮೇವನ್ನ ನೀವು ಮೇಯ್ಸಿದ ಮೇಲೆ ರಿಸಲ್ಟಾಗಿ ನಿಮಗೆ ಗೊತ್ತಾಗುತ್ತೆ ಇದು ಎಂಥ ಮೇವು ಅಂತ ಸೊಗ್ಸೆ ಅಂತ ಇದ್ರ ಹೆಸರು ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಫರ್ಟಿಲೈಸರ್ಸ್ ಹತ್ರ ವಿಚಾರಿಸ್ರಿ ಏನು ನೋಡ್ತಿದ್ದೀರ ಇದೆಲ್ಲ ಸೊಗ್ಸೆ ಇದ್ರ ಜೊತೆ ನೀವು ಮೆಕ್ಕೆಜೋಳ ಕೊಟ್ಟರೆ ಐದು ತಿಂಗ್ಳಿಗೆ ಮರಿಗಳು ಬರ್ತವೆ ನೀವು ಮೆಕ್ಕೆಜೋಳ ಕೊಡಲೇ ಇಲ್ಲ ಅಂದ್ರೂ ನಡೀತತಿ ಮೇವು ಹಾಕಿದರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡುವಂಥ ರೈತರು ಈ ಮೇವನ್ನು ಬಳಸ್ಕೊಳ್ರಿ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳಿದ್ದೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹತ್ತಲವು ಮಾಹಿತಿಗಳನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು